ಕೆಪಿಸಿಸಿಯ ಸದಸ್ಯ ಹಾಗೂ ದಾಸರಳ್ ವಿಧಾನಸಭಾ ಕ್ಷೇತ್ರದ 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪಿಎನ್ ಕೃಷ್ಣಮೂರ್ತಿಯವರ ಅಭಿಮಾನಿಗಳಾದ ಆಟೋ ಚಾಲಕರು ಜಮಾಯಿಸಿ ಪಿನ್ನೆ ಎರಡನೇ ಹಂತದಲ್ಲಿ ಕೇಕ್ ಕತ್ತರಿಸಿ 53ನೇ ಹುಟ್ಟುಹಬ್ಬವನ್ನು ಆಚರಿಸಿದರು. ನೂರಾರು ಆಟೋ ಚಾಲಕರು ಹಾಜರಿದ್ದರು. ಇನ್ನು ಅವರಿಗೆ ಶುಭಾಶಯಗಳನ್ನು ಕೋರಿದರು. ತುಮಕೂರು ಯೂನಿವರ್ಸಿಟಿಯ ಕಲಾ ವಿಭಾಗದಲ್ಲಿ 9ನೇ ರ್ಯಾಂಕ್ ಗಳಿಸಿ ಬುಕ್ಕಾಪಟ್ಟಣ ಹೋಬಳಿ ಹಾಗೂ ತಾಲೂಕಿನ ಹೆಸರಿನ ಜಿಲ್ಲಾ ಮಟ್ಟದಲ್ಲಿ ಪಸರಿಸಿದ ಖ್ಯಾತಿ ಈ ವಿದ್ಯಾರ್ಥಿನಿಯದ್ದು. ಬುಕ್ಕಾಪಟ್ಟಣದ ಬಡ ಮಧ್ಯಮ ಕೃಷಿಕ ಕುಟುಂಬದ ಲೋಕೇಶ್ ಅವರ ಮಗಳಾದ ಶೈಲದ ಅಪ್ಪಟ ಗ್ರಾಮೀಣ ಪ್ರತಿಭೆ. ಬುಕ್ಕಾಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಈ ವಿದ್ಯಾರ್ಥಿನಿ ಬಿಎ ವ್ಯಾಸಂಗ ಮಾಡ್ತಾ ಇದ್ದು ಆರಂಭವಾದಾಗಿನಿಂದ ಇಲ್ಲಿಯವರು ಕೂಡ ಜಿಲ್ಲಾ ಮಟ್ಟದಲ್ಲಿ ಅದೆಷ್ಟು ಕೂಡ ಸಾಧನೆ ಮಾಡಲಿಲ್ಲ. ಸಹಜವಾಗಿ ಈ ಸಾಧನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿ ಸಮಿತಿ ಹಾಗೆ ಉಪನ್ಯಾಸಕರೊಂದಕ್ಕೆ ಸಂತಸ ಮೂಡಿಸಿದೆ. ಅಪೂರ್ವ ಸಾಧನೆ ತೋರಿರುವಂತಹ ಶೈಲಜಾ ಅವರಿಗೆ ಇಂದು ಸರಳವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರ ರಾತ್ರಿ ನಗರದಲ್ಲಿ ನಡೆದಿದ್ದ ಡೆಲಿವರಿ ಬಾಯ್ ಒಬ್ಬನ ಕೊಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶ್ರೀರಾಮ್ಪುರದ ಆರ್ಜೆನಗರದ ಬಸ್ ನಿಲ್ದಾಣದ ಬಳಿ ಮಂಜುನಾಥ್ ಎಂಬಾತನನ್ನ ಸ್ನೇಹಿತರೇ ಕರೆದು ಕೊಲೆಗೈದಿದ್ದು ಸದ್ಯ 4-5 ಮಂದಿ ಹುಡುಗರು ನಡುರಸ್ತೆಯಲ್ಲಿ ಡ್ರ್ಯಾಗರ್ ಮಚ್ಚಿನಿಂದ ಹತ್ಯೆ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ. ಗೋಲಿಬಾರ್ನಲ್ಲಿ ಮೃತಪಟ್ಟವರು ಅಮಾಯಕರಲ್ಲ, ಅಪರಾಧಿಗಳೆಂದು ತನಿಖೆ ಮಾಡುವ ಮೊದಲೇ ಮುಖ್ಯಮಂತ್ರಿ ಹೇಗೆ ಹೇಳಿದರು ಎಂದು ಮಾಜಿ ಸಚಿವ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಅವರು ಪೊಲೀಸ್ನವರು ಫೈರ್ ಮಾಡಬಾರ್ದಿತ್ತು, 300 ಮಂದಿಯನ್ನ ಕಂಟ್ರೋಲ್ ಮಾಡೋಕೆ ಆಗದಿದ್ರೆ ಪೊಲೀಸ್ ಯಾಕೆ ಬೇಕು ಅಂತ ಕಿಡಿಕಾರಿದ್ದಾರೆ.